ಕರ್ನಾಟಕ ಕ್ರಾಂತಿರಂಗ ಬಳ್ಕೂರು ಘಟಕ ಹಾಗೂ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ಬಳ್ಕೂರಿನಲ್ಲಿ ಸತತ 3 ಗಂಟೆಗಳ ಕಾಲ ಸ್ವಚ್ಛತಾ ಕಾರ್ಯಕ್ರಮ ನಡೆಯಿತು. ಇದೇ ವೇಳೆ ರಸ್ತೆ ಬದಿಯಲ್ಲಿರುವ ಮನೆಗಳಿಗೆ ಹಾಗೂ ಅಂಗಡಿಕಾರರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಕೆಲವು ದಿನಗಳ ಹಿಂದೆ ಉದ್ಘಾಟನೆಗೊಂಡ ಕರ್ನಾಟಕ ಕ್ರಾಂತಿರಂಗ ಬಳ್ಕೂರು ಘಟಕ ಗ್ರಾಮದ ಸ್ವಚ್ಛತೆಗೆ ಮುಂದಾಗಿದೆ. ಕರ್ನಾಟಕ ಕ್ರಾಂತಿರಂಗ ಬಳ್ಕೂರು ಘಟಕ ಹಾಗೂ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ಬಳ್ಕೂರು ಬ್ರಿಡ್ಜ್ನ ದೇವಸ್ಥಾನ ಸುತ್ತಮುತ್ತಲಿನ ಆವರಣದಲ್ಲಿ ಸತತ 3 ಗಂಟೆಗಳ ಕಾಲ ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ವೇಳೆ ರಸ್ತೆ ಬದಿಯಲ್ಲಿರುವ ಮನೆಗಳಿಗೆ ಹಾಗೂ ಅಂಗಡಿಕಾರರಿಗೆ ಸ್ವಚ್ಛತೆಯ ಬಗ್ಗೆ ಅರಿವು ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೇಶವ ನಾಯ್ಕ್ ನಮ್ಮ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ, ಇಂದು ಕರ್ನಾಟಕ ಕ್ರಾಂತಿರಂಗದ ಎಲ್ಲಾ ಗೆಳೆಯರ ಜೊತೆಗೂಡಿ ಪ್ರಧಾನಮಂತ್ರಿ ಕನಸಾದ ಸ್ವಚ್ಛ ಭಾರತ್ ಕನಸು ನನಸು ಮಾಡುವುದಕ್ಕೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂತಹ ಕಾರ್ಯಕ್ರಮ ಪ್ರತಿ ಊರಿನಲ್ಲೂ ಆಗಬೇಕು. ಇದು ಪ್ರತಿ ಊರಿನ ನಾಗರಿಕರ ಜವಾಬ್ದಾರಿ ಎಂದರು. ಕರ್ನಾಟಕ ಕ್ರಾಂತಿರಂಗದ ನನ್ನೆಲ್ಲ ಗೆಳೆಯರ ಜೊತೆಗೂಡಿ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಕನಸಿನಿತ್ತು ಸ್ವಚ್ಛ ಭಾರತ್ ಅವರ ಕನಸನ್ನು ನನಸು ಮಾಡುವುದಕ್ಕೆ ಇವತ್ತು ಬಳ್ಕೂರಿನ ಕ್ರಾಂತಿರಂಗದ ನನ್ನೆಲ್ಲ ಗೆಳೆಯರ ಜೊತೆಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜನರಿಗೆ ತಿಳುವಳಿಕೆಯನ್ನು ನೀಡಿದ್ದೇವೆ. ಇದು ಪ್ರತಿ ಊರಿನಲ್ಲೂ ಆಗಬೇಕು ಮತ್ತು ಪ್ರತಿ ಊರಿನ ನಾಗರಿಕರ ಜವಾಬ್ದಾರಿಯೂ ಹೌದು. ಜನರು ಸಹ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮಗಳಿಗೆ ಕೈಜೋಡಿಸಿ ನಮ್ಮೂರನ್ನು ನಮ್ಮ ಎಲ್ಲ ಜನತೆಯ ಆರೋಗ್ಯವನ್ನು ಕಾಪಾಡೋದಕ್ಕೆ ಸಹಕಾರ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಜೊತೆಗೆ ಕರ್ನಾಟಕದ ಕ್ರಾಂತಿರಂಗದ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರಿಗೆ ನಾನು ಗ್ರಾಮ ಪಂಚಾಯತಿನ ಪರವಾಗಿ ಮತ್ತು ಊರಿನ ಜನತೆ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸದಸ್ಯರಾದ ಗಣಪತಿ ನಾಯ್ಕ ಬಿಟಿ ಮಾತನಾಡಿ, ನಮ್ಮ ಬಳ್ಕೂರಿನಲ್ಲಿ ಕ್ರಾಂತಿರಂಗ ಉದ್ಘಾಟನೆಯಾದಾಗಿನಿಂದ ಅನೇಕ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿದೆ ಎಂದು ಸಂಘಟನೆಯ ಕಾರ್ಯವನ್ನು ಶ್ಲಾಘಿಸಿದರು. ನಮ್ಮ ಬಳ್ಕೂರಿನಲ್ಲಿ ಕರ್ನಾಟಕ ಕ್ರಾಂತಿರಂಗ ಉದ್ಘಾಟನೆ ಆದ ನಂತರ ಅನೇಕ ಯೋಜನೆಗಳು ಹಮ್ಮಿಕೊಂಡಿತ್ತು ಆ ಒಂದು ಸಂಘಟನೆ. ಈಗಾಗಲೇ ಪ್ರಪ್ರಥಮವಾಗಿ ನಮ್ಮ ಬಳ್ಕೂರಿನಲ್ಲಿ ಈ ದಿನ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹೇಳಿದ್ದಾರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕನಸು ಇದು. ಹಾಗೆ ಎಲ್ಲ ನಾಗರಿಕರು ಹಾಗೂ ಯುವಕರು ಇದಕ್ಕೆ ಪ್ರೇರಣೆ ನೀಡಬೇಕಾಗಿದೆ. ತಮ್ಮ ತಮ್ಮ ಗ್ರಾಮದಲ್ಲಿ ತಮ್ಮ ತಮ್ಮ ಊರಿನಲ್ಲಿ ದೇವಿಯ ಮನೆಯ ಒಂದು ದುರ್ಗಾಂಬ ದೇವಸ್ಥಾನದ ಸುತ್ತಮುತ್ತಲು ವಾತಾವರಣವನ್ನು ಸ್ವಚ್ಛ ಮಾಡಿ ಅಲ್ಲಿಂದ ನೇರವಾಗಿ ರಥಬೀದಿಯವರೆಗೂ ರಸ್ತೆ ಬದಿಯಲ್ಲಿದ್ದಂಥ ಎಲ್ಲ ಕಸವನ್ನು ಪ್ಲಾಸ್ಟಿಕ್ಕನ್ನು ಘನತಾಗಿ ಎಲ್ಲ ಕಸವನ್ನು ತೆಗೆದು ಒಂದು ಗಾಡಿಯಲ್ಲಿ ತುಂಬಿ ಅದನ್ನು ಘನತ್ಯಾಜ್ಯ ವಿಲೇವಾರಿ ಸ್ಥಳಕ್ಕೆ ಈಗಾಗಲೇ ರವಾನೆ ಮಾಡಿದ್ದೇವೆ. ಎಲ್ಲ ಅಂಗಡಿ ಮಾಲೀಕರ ಬಾಗಿಲಿಗೆ ಹೋಗಿ ಅವರ ಅಂಗಡಿ ಹತ್ರ ಹೋಗಿ ದಯವಿಟ್ಟು ಇನ್ನು ಮುಂದೆ ನಿಮ್ಮ ಸುತ್ತಮುತ್ತಲೂ ತಮ್ಮ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು. ಈಗಾಗಲೇ ನಾವೆಲ್ಲ ಸೇರಿ ನಿಮಗೆ ಸ್ವಚ್ಛವನ್ನು ಮಾಡಿಕೊಟ್ಟಿದ್ದೇವೆ. ಮುಂದಿನ ದಿನದಲ್ಲಿ ಈ ರೀತಿ ಆಗದಂತೆ ನೋಡಿಕೊಳ್ಬೇಕು. ಹಾಗೆ ಇದೆಲ್ಲ ಯಾಕೆ ಮಾಡ್ತೀವಿ ಅಂದರೆ ಆರೋಗ್ಯವೇ ಭಾಗ್ಯ ಎಂಬ ದಿಶೆಯಿಂದ ಮಾಡಬೇಕಾಗಿದೆ. ಯಾಕೆಂದರೆ ಆರೋಗ್ಯವಾಗಿದ್ದರೆ ನಾವು ಆರೋಗ್ಯ ಮನುಷ್ಯರಾಗಬೇಕಾಗಿದೆ. ಯಾಕೆಂದರೆ ನಾವು ಎಷ್ಟು ಹಣವನ್ನು ಹಾಳು ಮಾಡ್ತಾ ಇದ್ದೇವೆ ಯಾಕೆ ಆರೋಗ್ಯಕ್ಕಾಗಿ. ಅದಕ್ಕಾಗಿ ಆರೋಗ್ಯವನ್ನು ಸರಿ ಇಟ್ಕೊಳ್ಬೇಕಂದ್ರೆ ನಮ್ಮ ಸುತ್ತಮುತ್ತಲು ಅನೇಕ ಪರಿಸರವನ್ನು ಸರಿಯಾಗಿ ಇಟ್ಕೊಳ್ಬೇಕಾಗಿದೆ. ಅದು ಹೆಚ್ಚಿನದಾಗಿ ನಾವು ಪ್ಲಾಸ್ಟಿಕ್ ಮುಕ್ತ ಬಳ್ಕೂರು ಮಾಡಬೇಕಾಗಿದೆ. ಕರ್ನಾಟಕ ಕ್ರಾಂತಿರಂಗ ಬಳ್ಕೂರು ಘಟಕದ ಅಧ್ಯಕ್ಷರಾದ ದೇವೇಂದ್ರ ನಾಯ್ಕ ಮಾತನಾಡಿ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ನಮ್ಮ ಸಂಘದ ಸದಸ್ಯರು ಸೇರಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಡೆಸಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುವುದು ಎಂದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಕ್ರಾಂತಿರಂಗ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಎಲ್ಲರೂ ಸೇರಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ನಮ್ಮ ಸಂಘದ ಸದಸ್ಯರಿಗೆ ಹಾಗೂ ಉಪಾಧ್ಯಕ್ಷರು ಎಲ್ಲರಿಗೂ ಧನ್ಯವಾದ. ಮುಂದಿನ ದಿನದಲ್ಲಿ ಪ್ರತಿ ತಿಂಗಳು ಸ್ವಚ್ಛತಾ ಕಾರ್ಯಕ್ರಮವನ್ನು ಇಟ್ಕೊಳ್ತಾ ಇದ್ದೇವೆ. ಊರ ನಾಗರಿಕರು ಗ್ರಾಮ ಪಂಚಾಯತ್ನವರು ಎಲ್ಲರೂ ಸಹಕರಿಸುತ್ತಿದ್ದಾರೆ. ಹಂಗೆ ಪಂಚಾಯತ್ನವರು ವಾಹನ ಸೌಕರ್ಯ ಮತ್ತು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಏನು ಬೇಕು ಅದನ್ನೆಲ್ಲ ಸಹಕರಿಸಿದ್ದಾರೆ. ಅವರಿಗೆ ಎಲ್ಲರಿಗೂ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಕರ್ನಾಟಕ ಕ್ರಾಂತಿರಂಗದ ಜಿಲ್ಲಾಧ್ಯಕ್ಷ ಮಂಗಲ್ದಾಸ್ ನಾಯ್ಕ್, ಜಿಲ್ಲಾ ಯುವ ಅಧ್ಯಕ್ಷ ಸಚಿನ್ ನಾಯ್ಕ್, ತಾಲೂಕಾ ಅಧ್ಯಕ್ಷರಾದ ಎಸ್ ಡಿ ಹೆಗ್ಡೆ, ಗ್ರಾಮ ಪಂಚಾಯತ್ ಸಹಾಯಕ ವಿಷ್ಣು ನಾಯ್ಕ್ ಮುಂತಾದವರು ಇದ್ದರು. ವಿಸ್ಮಯ ನ್ಯೂಸ್, ಶ್ರೀಧರ್ ನಾಯ್ಕ್, ಹೊನ್ನಾವರ.